ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಧನ್ವಂತರಿ ದಿವ್ಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹೊಸ ರೆಸಿಪಿ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ ಏನಂದರೆ ಐದು ಥರ ದೋಸೆ ಅಂದರೆ ಡಿಫ್ರೆಂಟ್ ಐದು ಥರ ದೋಸೆ ಮಕ್ಕಳಿಗೆ ಇಂದ ಹಿಡಿದು ದೊಡ್ಡೋರವ್ರಿಗೂ ಇಷ್ಟ ಆಗೋ ಅಂತ ಐದು ಥರ ಡಿಫ್ರೆನ್ಸ್ ದೋಸೆ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ದೋಸೆ ಇಟ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಹೇಗೆ ಮಾಡೋದು ಅಂದರೆ ಮೂರು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ ಕಾಲು ಚಮಚ ಕಾಳು ತೊಗೊಂಡಿದ್ದೀನಿ ಇದನ್ನು ಇಷ್ಟೂ ಐದರಿಂದ ಅವರ್ ನೆನೆ ಹಾಕಿ ನಂತರ ರುಬ್ಬಿ ಅದನ್ನು ಇಡೀ ನೈಟು ಬಿಟ್ಟು ಅದು ಮಾರ್ನಿಂಗು ಉಳಿ ಬಂದಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಬೇಕಿದ್ರೆ ಸೋಡಾ ಹಾಕ್ಕೊಂಡು ನಿಮ್ಗೆ ಯಾವ ಕನ್ಸಿಸ್ಟೆಂಟಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಈ ಥರ ಇದೆ ಕನ್ಸಿಸ್ಟೆಂಟಿ ನೋಡಿ ಹೀಗಿದೆ ಈಗ ಮೊದಲನೇ ದೋಸೆ ಪ್ಲೈನ್ ದೋಸೆ ತವಾ ಇಟ್ಟಿದ್ದೀನಿ ಅದಕ್ಕೆ ಆಯಿಲ್ ಸರ್ಕೊಂಡು ನಂತರ ದೋಸೆ ಹಾಕೋತಾ ಇದ್ದೀನಿ ನಾನು ನಾನು ಇಲ್ಲಿ ದೊಡ್ಡದಾಗಿ ಹಾಕೋತಾ ಇಲ್ಲ ದೋಸೆ ಆಗ್ಲಿಕ್ಕೆ ಇಲ್ಲ ಸೆಟ್ ದೋಸೆ ಬರುತ್ತಲ್ಲ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ ನೋಡಿ ಇದು ಮೊದಲನೇದು ಪ್ಲೈನ್ ದೋಸೆ ಈಗ ಅದಕ್ಕೆ ಆಯಿಲ್ ಹಾಕಿ ನಂತರ ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡೋಣ ನೋಡಿ ಬೆಂದಿದೆ ರೋಸ್ಟ್ ಆಗಿದೆ ದೋಸೆ ಅದನ್ನು ಇನ್ನೊಂದು ಸೈಡ್ ಕೂಡ ಬೇಯಿಸೋಣ ಬೆಂದಿದಾಗಿದೆ ಅದನ್ನು ಈಗ ಸರ್ವ್ ಮಾಡ್ಬೋದು ಇದು ಮೊದಲನೇ ದೋಸೆ ಪ್ಲೈನ್ ದೋಸೆ ಮತ್ತು ಸೆಕೆಂಡ್ ದೋಸೆ ಈರುಳ್ಳಿ ದೋಸೆ ನೋಡಿ ಇದನ್ನು ಸೆಟ್ ದೋಸೆ ರೀತಿ ಹಾಕ್ಕೊಂಡು ನಂತರ ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಇದ್ದೀನಿ ಈರುಳ್ಳಿನ ಸಣ್ಣ ಸಣ್ಣದಾಗ ಹಚ್ಕೋಬೇಕು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪು ಈಗ ಆಯಿಲ್ ಹಾಕಿ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡೋಣ ಅದು ಕೆಂಪುಗೆ ರೋಸ್ಟ್ ಆಗೋ ಥರ ಬೇಯಿಸಬೇಕು ನೋಡಿ ಬೆಂದಿದೆ ನೋಡಿ ಕಲರ್ ಹೇಗಾಗಿದೆ ಅಂತ ಮತ್ತು ಇನ್ನೊಂದು ಸೈಡ್ ಕೂಡ ಬೇಯಿಸೋಣ ಮಕ್ಕಳಿಗೆ ಈ ರೀತಿ ಮಾಡೋದರಿಂದ ಇಷ್ಟ ಆಗುತ್ತೆ ಒಂಥರ ಡಿಫ್ರೆನ್ಸ್ ದೋಸೆ ಅನಿಸುತ್ತೆ ಅವರು ಇಷ್ಟಪಟ್ಟು ತಿಂತಾರೆ ನೋಡಿ ಇದು ಸೆಕೆಂಡ್ ದೋಸೆ ಈರುಳ್ಳಿ ದೋಸೆ ರೆಡಿಯಾಗಿದೆ ನೋಡಿ ನಂತರ ಮೂರನೇದು ನೋಡಿ ದೋಸೆ ಹಾಕೋತಾ ಇದ್ದೀನಿ ವೆಜಿಟೇಬಲ್ ದೋಸೆ ಅದನ್ನು ಸೆಟ್ ದೋಸೆ ಅಷ್ಟು ಹಾಕ್ಕೊಂಡು ನಂತರ ಸಣ್ಣಗೆ ಹಚ್ಕೊಂಡಿರೋ ಅಂಥ ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ನಂತರ ತುರ್ದಿಟ್ಕೊಂಡಿರೋ ಕ್ಯಾರೆಟ್ ಹಾಕೋತಾ ಇದ್ದೀನಿ ಅದಾದಮೇಲೆ ಟೊಮೆಟೊ ಸಣ್ಣ ಸಣ್ಣದಾಗ ಹಚ್ಚಿದ್ದೆ ಟೊಮೆಟೊ ಹಾಕ್ಕೋತಾ ಇದ್ದೀನಿ ನೋಡಿ ಬೀನ್ಸು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿರೋಂಥ ಬೀನ್ಸ್ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಕ್ಯಾಬೇಜ್ ಬರುತ್ತಲ್ಲ ಅದನ್ನು ತುರ್ದಿ ಹಾಕೋಬೋದು ಮತ್ತು ಬೇಬಿ ಕಾರ್ನ್ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕಿ ಮಾಡೋದ್ರಿಂದ ವೆಜಿಟೇಬಲ್ ದೋಸೆ ಮಕ್ಕಳು ಕೊಟ್ಟರೆ ಮಕ್ಕಳಿಗೂ ಹೆಲ್ತ್ಗೆ ಒಳ್ಳೆಯದಾಗುತ್ತೆ ಚೆನ್ನಾಗೂ ಇಷ್ಟಪಟ್ಟು ತಿಂತಾರೆ ಕಲರ್ ಕಲರ್ ಆಗಿರುತ್ತಲ್ಲ ಹಾಗಾಗಿ ನೋಡಿ ಎಣ್ಣೆ ಹಾಕ್ತಾ ಇದ್ದೀನಿ ಪ್ಲೇಟ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ಕೆಂಪಕ್ಕೆ ಬರೋ ಥರ ನೋಡಿ ಕಲರ್ ಚೆನ್ನಾಗಾಗಿದೆ ಇನ್ನೊಂದು ಕಡೆ ಕೂಡ ಅದೇ ಥರ ಬೇಯಿಸ್ಬೇಕು ನೋಡಿ ಆಗಿದೆ ನೋಡಿ ವೆಜಿಟೇಬಲ್ ದೋಸೆ ರೆಡಿಯಾಗಿದೆ ಈಗ ನಾಲ್ಕನೇದು ಟೊಮೆಟೊ ದೋಸೆ ನಾನಿಲ್ಲಿಟ್ಟು ಒಂದು ಟೊಮೆಟೊ ಅಜ್ಜಾರದ ಪುಡಿ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಇದು ಮೂರನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಅದಕ್ಕೆ ದೋಸೆ ಇಟ್ಕೆ ಮಿಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ಹಾಕಿದ್ದೀನಿ ಸಾರಿ ಆ ಕ್ಲಿಪ್ಪು ಮಿಸ್ ಆಗಿದೆ ವೀಡಿಯೋ ರುಬ್ಕೊಂಡಿರೋ ಅಂಥದ್ದು ನೋಡಿ ಇದು ಟೊಮೆಟೊ ದೋಸೆ ಟೊಮೆಟೊ ಹಜ್ಕಾರ ಪುಡಿ ಜೀರಿಗೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ದೋಸೆ ಇಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಹಾಕಿರೋ ಅಂಥದ್ದು ಇದು ಟೊಮೆಟೊ ದೋಸೆ ನಾಲ್ಕನೇದು ನೆಕ್ಸ್ಟು ಪಾಲಾಕ್ ದೋಸೆ ಇದಕ್ಕೆ ನಾನಿಲ್ಲಿ ಪಾಲಾಕ್ ಸೊಪ್ಪು ಎರಡು ಮೆಣಸಿನ್ಕಾಯಿ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ನೋಡಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆಯಲ್ಲಿ ನಂತರ ತೊಳೆದಿಟ್ಕೊಂಡಿರೋ ಅಂಥ ಪಾಲಾಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಈ ರೀತಿ ಫ್ರೈ ಮಾಡ್ಕೋಬೇಕು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಪಾಲಕ್ ಸೊಪ್ಪಿಂದು ನೋಡಿ ಈ ಥರ ಆಗಿದೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಈಗ ಒಂದು ಜಾರ್ಗೆ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ಬನ್ನಿ ರುಬ್ಕೊಬರೋಣ ನೋಡಿ ಈ ಥರ ಆಗಿದೆ ರುಬ್ಬಿರೋದು ಈಗ ಅದಕ್ಕೆ ದೋಸೆ ಇಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ನೋಡಿ ಈಗ ದೋಸೆ ರೀತಿ ಹಾಕೋದು ನೋಡಿ ಗ್ರೀನ್ ಕಲರ್ ಇದೆಲ್ಲ ಈ ಪಾಲಕ್ ಸೊಪ್ಪು ಮಕ್ಕಳಿಗೆ ತುಂಬ ಒಳ್ಳೆಯದು ಪ್ರೋಟೀನ್ ಬರುತ್ತೆ ಪಾಲಕ್ ಸೊಪ್ಪಿಂದ ಮಕ್ಕಳಿಗೆ ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಕಲರ್ಫುಲ್ ಇರುತ್ತೆ ಅಂತ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಇಲ್ಲಿ ಪ್ಲೇಟ್ ಮುಚ್ತಾ ಇದ್ದೀನಿ ಬೆಂದಿದೆ ನೋಡಿ ಗ್ರೀನ್ ಗ್ರೀನ್ ಆಗಿದೆ ಎಲ್ಲ ಕಲರು ಮಕ್ಳಿಗೇನೋ ಏನೋ ಒಂಥರ ಡಿಫ್ರೆನ್ಸ್ ಅನಿಸುತ್ತೆ ಇಷ್ಟಪಡ್ತಾರೆ ಕಲರ್ ಕಲರ್ ದೋಸೆ ಮಾಡಿಕೊಟ್ರು ನಮ್ಮಮ್ಮ ಅಂತ ನೋಡಿ ಎರಡು ಸೈಡು ಬಂದಿದೆ ನೋಡಿ ಈಗ ಪಾಲಕ್ ದೋಸೆ ರೆಡಿ ನೋಡಿ ಐದು ದೋಸೆ ಒಂದು ವೆಜಿಟೇಬಲ್ ದೋಸೆ ಟೊಮೆಟೊ ದೋಸೆ ಪಾಲಕ್ ದೋಸೆ ಆನಿಯನ್ ದೋಸೆ ಮತ್ತು ಪ್ಲೈನ್ ದೋಸೆ ನೋಡಿ ಐದು ಥರ ದೋಸೆ ರೆಸಿಪಿ ಇವತ್ತು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಅದರಲ್ಲ ಫ್ರೆಂಡ್ಸ್ ದೋಸೆಯಲ್ಲಿ ಐದು ಡಿಫ್ರೆಂಟ್ಸ್ ದೋಸೆ ಮಾಡೋ ಅಂಥದ್ದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕ್ ಮಾಡಿ ಶೇರ್ ಮಾಡಿದ್ರೆ ನನಗಿನ್ನೂ ಹುಮ್ಮಸ್ ಬರುತ್ತೆ ಇನ್ನೂ ನೆಕ್ಸ್ಟ್ ವೀಡಿಯೋಸ್ಗಳು ಮಾಡಬೇಕು ಅಂತ ಹೇಳಿ ಓಕೆ ನೆಕ್ಸ್ಟು ವಿಡಿಯೋದಲ್ಲಿ ಮೀಟ್ ಮಾಡೋಣ ಹೊಸ ವ್ಲಾಗ್ನೊಂದಿಗೆ ಅಲ್ಲಿವರೆಗೂ ಬಾಯ್ ಬಾಯ್